ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಕಿವುಡರಿಗೆ ಕೇಳಿಸ್ಬೇಕಾದ್ರೆ ಸದ್ದು ಬಹಳ ಜೋರಾಗಿರಬೇಕು. ನಾವು ಬಾಂಬಿಸಿದಾಗ ಯಾರನ್ನಾದರೂ ಕೊಲ್ಲೋದು ನಮ್ಮ ಆಶಯವಾಗಿರಲಿಲ್ಲ. ನಾವು ಬ್ರಿಟಿಷ್ ಸರ್ಕಾರಕ್ಕೆ ಬಾಂಬ್ ಹಾಕಿದೆವು ಎಂದ ಭಗತ್ ಸಿಂಗ್ ಗಲ್ಲಿಗೇರಿದಾಗ ಅವರ ವಯಸ್ಸು ಕೇವಲ 23 ವರ್ಷ. 1931 March 23 ಸಂಜೆ 7:33 ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನು ಗಲ್ಲಿಗೇರಿಸಿದಾಗ ಇಡೀ ದೇಶವೇ ಮಮ್ಮಲ ಮೊರಗಿತ್ತು. 1919 April 13 ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರ ಕ್ರೌರ್ಯದಿಂದ ಸಾವಿರಾರು ಜನರನ್ನು ಹತ್ಯೆಗೈಲಾಯಿತು. ಕೆಲವು ದಿನಗಳ ನಂತರ ಅಂದರೆ 20 April ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಸುತ್ತ ಓಡಾಡಿದ್ರು. ಅಲ್ಲಿ ಬಿದ್ದಂಥ ರಕ್ತ ಸಿಕ್ತವಾದ ಮಣ್ಣನ್ನು ತಮ್ಮ ಡಬ್ಬಿಯಲ್ಲಿ ತುಂಬಿಕೊಂಡ್ರು. ಅಂದು ಅವರ ಮನಸ್ಸಲ್ಲಿ ಕ್ರಾಂತಿಯ ಬೀಜ ಹೆಮ್ಮರವಾಗಿತ್ತು. ಭಗತ್ ಸಿಂಗ್ ಒಬ್ಬ ಮಾರ್ಕ್ಸ್ವಾದಿ. ಇನ್ಕಿಲಾಬ್ ಸಿಂದಾಬಾದ್, ಈ ಘೋಷಣೆ ಹುಟ್ಟು ಹಾಕಿದ್ದೆ ಭಗತ್ ಸಿಂಗ್. ತದನಂತರ ಈ ಘೋಷಣೆ ಭಾರತ ಸ್ವತಂತ್ರ ಓಟದ ಸಶಸ್ತ್ರ ಘೋಷಣೆಯಾಗಿ ಮಾರ್ಪಾಟಾಯಿತು. ಭಗತ್ ಸಿಂಗ್ರವರು ಸ್ವಾತಂತ್ರ್ಯ ಹೋರಾಟವನ್ನು ಸಂಘಟಿಸಲು 1926 ಮಾರ್ಚ್ನಲ್ಲಿ ನವಜವಾನ್ ಭಾರತ್ ಸಭಾ ಎಂಬ ಸಂಘಟನೆಯ ಕಾರ್ಯದರ್ಶಿ ಆದರು. ಈ ವಿಷಯ ಹಲವಾರು ಕ್ರಾಂತಿಗಳಿಗೆ ತಿಳಿದುಹೋಯಿತು. ಇದರಿಂದ ಭಗತ್ ಸಿಂಗ್ ಹಲವಾರು ಕ್ರಾಂತಿಕಾರಿಗಳಿಗೆ ಕಣ್ಮಣಿಯಾದರು. 1929 April 8 ಅಂದಿನ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕ ವಿವಾದ ಕಾಯ್ದೆಗಳನ್ನು ಮಂಡಿಸಲು ನಿಗದಿಪಡಿಸಿದ ದಿನ ಅದು. ಭಾರತದ ಕಾರ್ಮಿಕ ವರ್ಗಕ್ಕೆ ಬಿಡಿಸಲಾಗದ ಕೈಕೊಳವನ್ನು ತೊಡಿಸಲು ಬ್ರಿಟಿಷ್ ಸರ್ಕಾರ ಮುಂದಾಗಿ ಭಗತ್ ಸಿಂಗ್ ಮತ್ತು ಬುಟುಕೇಶ್ವರ್ ದತ್ ಈ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಅಡಕವಾಗಿರುವ ವಿರೋಧಿ ಅಂಶಗಳನ್ನು ಜನತೆಗೆ ತಿಳಿಸಲು ಸಭೆಯಲ್ಲಿ ತೀರ್ಮಾನಿಸಿದಂತೆ ಅಂದು ಬ್ರಿಟಿಷ್ ಸಂಸತ್ತಿನ ಮೇಲೆ ಬಾಂಬಿಸುತ್ತಾರೆ. ಅಲ್ಲದೆ ಇನ್ಕಿಲಾಬ್ ಸಿಂದಾಬಾದ್ ಘೋಷಣೆ ಹಾಕಿ ಅಲ್ಲಿಯೇ ನಿಲ್ಲುತ್ತಾರೆ. ಅವರನ್ನ ಸುತ್ತುವರೆದ ಬ್ರಿಟಿಷ್ ಪೊಲೀಸರು ಅವರನ್ನು ಬಂಧಿಸ್ತಾರೆ. ಕೆಲ ಕಾಲ ಅವರನ್ನ ಮಿಯನ್ವಾಲಿ ಜೈಲಿನಲ್ಲಿ ಇಡಲಾಗುತ್ತೆ. ತದನಂತರ ಅಲ್ಲಿಂದ ಲಾಹೋರ್ನ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಿಸಲಾಯಿತು. ಇದೇ ಜೈಲಿಗೆ ರಾಜ್ಗುರು ಮತ್ತು ಸುಖದೇವ್ರನ್ನು ಕೂಡ ತಂದಿರಿಸಲಾಗುತ್ತೆ. ಸ್ಯಾಂಡರ್ ಸತ್ಯೆ, ಲಾಹೋರ್ನ ಪಿತೂರಿ ಮೊಕದ್ದಮೆ, ಹೀಗೆ ಹಲವಾರು ಮೊಕದ್ದಮೆಗಳನ್ನು ಭಗತ್ ಸಿಂಗ್ ಅವರ ಸುತ್ತ ಹೆಣೆಯಲಾರಂಭಿಸುತ್ತೆ ಈ ಬ್ರಿಟಿಷ್ ಸರ್ಕಾರ. 1930 October 7 2 ವರ್ಷಗಳ ನ್ಯಾಯಾಲಯದ ವಿಚಾರಣೆಯ ನಂತರ ತೀರ್ಪನ್ನು ಪ್ರಕಟಿಸಲಾಯಿತು. ಅದುವೇ ಗಲ್ಲು ಶಿಕ್ಷೆ. ಭಗತ್ ಸಿಂಗ್ ಅವರಿಗೆ ಜೈಲಿನಲ್ಲಿದ್ದಾಗಲೂ ಕೂಡ ಪುಸ್ತಕವನ್ನು ಓದುವ ಹುಚ್ಚು. ತಮ್ಮ ಸಂಗಾತಿಗಳಿಂದ ಆಗಾಗ ಪುಸ್ತಕಗಳನ್ನು ತರಿಸ್ಕೊಂಡು ಓದ್ತಾ ಇದ್ದರು. ಗಲ್ಲು ಶಿಕ್ಷೆ ಹಿಂದಿದ್ದ ದಿನ ರಾತ್ರಿ ಪ್ರಾಣನಾಥ್ ಮೆಹ್ತಾ ಎಂಬ ವಕೀಲ ಅವರನ್ನು ಭೇಟಿ ಆಗ್ತಾರೆ. ಆಗ ಭಗತ್ ಸಿಂಗ್ರವರು ನಾನು ಹೇಳಿದ ದಿ ರೆವಲ್ಯೂಷನರಿ ಲೈನಿನ ಪುಸ್ತಕ ತಂದಿದ್ದಾರೆ ಎಂದಿದ್ದಕ್ಕೆ ಪ್ರಾಣನಾಥ್ ಮೆಹ್ತಾರವರು ತಮ್ಮ ಅಂಗೈಯಲ್ಲಿದ್ದ ಪುಸ್ತಕವನ್ನು ತೆಗೆದು ಅವರಿಗೆ ಕೊಡ್ತಾರೆ. ಆಗ ಭಗತ್ ಸಿಂಗ್ ಆ ಪುಸ್ತಕವನ್ನು ತೆಗೆದುಕೊಂಡು ಅಲ್ಲಿಯೇ ಓದಲು ಕುಳಿತು ಬಿಡ್ತಾರೆ. ಇದನ್ನು ಕಂಡು ರೋಮಾಂಚನಗೊಂಡ ಮೆಹ್ತಾರವರು ದೇಶವಾಸಿಗಳಿಗೆ ನಿಮ್ಮ ಸಂದೇಶವೇನು ಎಂದು ಕೇಳಿದಾಗ ಸಾಮ್ರಾಜ್ಯ ಸಾಯಿಗೆ ಅಧಿಕಾರ, ಇನ್ಕಿಲಾಬ್ ಸಿಂದಾಬಾದ್, ಈ ಘೋಷಣೆಗಳನ್ನು ತಿಳಿಸಿ ಎಂದು ಪ್ರಾಣನಾಥ್ ಮೆಹ್ತಾರವರಿಗೆ ಭಗತ್ ಸಿಂಗ್ ಹೇಳಿದ ಕೊನೆಯ ಮಾತಿದು. 1931 March 23 ಸಂಜೆ 7:33 ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರನ್ನು ಗಲ್ಲಿಗೇರಿಸಲಾಯಿತು. ಕಲ್ಲು ಶಿಕ್ಷೆ ನಿಗದಿಯಾಗಿದ್ದ 11 ಮುಂಚಿತವಾಗಿಯೇ ಅವರನ್ನು ಗಲ್ಲಿಗೇರಿಸಲಾಯಿತು. ಇಂಥ ಪೂರ್ವ ಸೂರ್ಯಗಳಿಗೆ ನಮ್ಮ ನಮನ. ಇಂಥ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.